ದಲಿತ ಮಹಿಳೆಯನ್ನ ವಂಚಿಸಿ ಅತ್ಯಾಚಾರ ಮಾಡಿರೋ ಆರೋಪದ ಅಡಿಯಲ್ಲಿ ಮೈಸೂರಿನ ಕುಖ್ಯಾತ ರೌಡಿ ಶೀಟರ್ ಸ್ಯಾಂಟ್ರೋ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯರಿಗೆ ವಂಚನೆ ಮಾಡಿ ಆಕೆಯನ್ನ ಅತ್ಯಾಚಾರ ಮಾಡಿರೋ ಆರೋಪ ಕೇಳಬಂದಿದೆ. ನೊಂದ ಮಹಿಳೆಯ ದೂರನ್ನ ಆಧರಿಸಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಕುಖ್ಯಾತ ರೌಡಿ ಸ್ಯಾಂಟ್ರೋ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ವಂಚನೆ ಮಾಡಿದ್ದಾರೆ ಅನ್ನು ಆರೋಪ ಇದೀಗ ಕೇಳಬಂದಿದೆ. ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಬ್ಲ್ಯಾಕ್‌ಮೇಲ್ ಮಾಡಿರೋ ಆರೋಪ ಇದು. 2019 ರಿಂದ 2022 ರ ನಡುವೆ ಈ ಅತ್ಯಾಚಾರ ವಂಚನೆ ಪ್ರಕರಣಗಳೆಲ್ಲವೂ ಕೂಡ ನಡೆದಿದೆ ಅಂತ ನೊಂದ ಮಹಿಳೆ ದೂರನ್ನ ನೀಡಿದಾಳೆ. ರವಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇನ್ನೊಂದು ಕಡೆಯಲ್ಲಿ ಒಂದು ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ಸ್ಯಾಂಟ್ರೋ ರವಿ ಮತ್ತು ಪೊಲೀಸ್ ಅಧಿಕಾರಿಯ ನಡುವೆ ನಡೆದಿರುವಂತ ಮಾತುಕತೆ ಇದು ಅಂತ ಹೇಳಲಾಗ್ತಿದೆ. ಈ ಆಡಿಯೋದಲ್ಲಿ ಪೊಲೀಸ್ ವರ್ಗಾವಣೆಯ ದಂಧೆಯ ಕುರಿತಾದಂತ ಮಾತುಕತೆ ನಡೆದಿದೆ. ಪರ್ಸೆಂಟೇಜ್ ಬಗ್ಗೆ ಮಾತುಕತೆ ನಡೆಸಿದಾನೆ ಸ್ಯಾಂಟ್ರೋ ರವಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ರವಿ ಸಂಭಾಷಣೆಯನ್ನ ನಡೆಸಿದಾನೆ. ಸದ್ಯ ಈ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡುತ್ತಾ ಇದೆ. ಪರ್ಸೆಂಟೇಜ್ ಬಗ್ಗೆ ಮಾತನಾಡಿರುವಂತದ್ದು, ಹಿರಿಯ ಅಧಿಕಾರಿಗಳ ಜೊತೆ ಸ್ಯಾಂಟ್ರೋ ರವಿ ಮಾತನಾಡಿರುವಂತದ್ದು, ಒಂದು ವರ್ಗಾವಣೆ ದಂಧೆ ಬಗ್ಗೆ ಮಾತುಕತೆ ಆಗಿರೋದು, ಇವೆಲ್ಲವೂ ಕೂಡ ಈ ಆಡಿಯೋದಲ್ಲಿ ವೈರಲ್ ಆಗಿರೋ ಆಡಿಯೋದಲ್ಲಿ ಕೇಳಬಂದಿದೆ. ಒಂದು ರೀತಿಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಈ ಕಾಲ ಬಹಳ ಮುಳುವಾಗ್ತಾ ಇದೆ. ಒಂದೊಂದೇ ಆರೋಪಗಳು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಆಗದೆ ಬಿಜೆಪಿ ಒದ್ದಾಡ್ತಾ ಇರೋ ಸಂದರ್ಭದಲ್ಲಿ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಇದು ಸದ್ಯ ಬಿಜೆಪಿ ಸರ್ಕಾರಕ್ಕೆ 2023 ರ ಚುನಾವಣೆಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಸ್ಯಾಂಟ್ರೋ ರವಿ ಮಾತನಾಡಿರುವಂತಹ ಆಡಿಯೋ, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿರುವಂತಹ ಆಡಿಯೋ, ಅದರಲ್ಲಿ ವರ್ಗಾವಣೆ ಕುರಿತಾದಂತಹ ದಂಧೆ ಮಾತುಕತೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ರವಿ ಮಾಡಿರೋ ಸಂಭಾಷಣೆ, ಇವೆಲ್ಲವನ್ನ ಗಮನಿಸ್ತಾ ಹೋದಂತೆ ಅವನಿಗಿರುವಂತಹ ಇನ್ನಿತರ ಲಿಂಕ್ಗಳು, ಅದರ ಬಗ್ಗೆ ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಬೊಮ್ಮಾಯಿ ಸೇರಿದಂತೆ ಬಿಜೆಪಿಯ ಪ್ರಮುಖ ರಾಜಕಾರಣಿಗಳ ಜೊತೆ ಅವರಿಗೆ ಕಾಂಟ್ಯಾಕ್ಟ್ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಆತನ ಬಳಿ ಇರುವಂತಹ ಒಂದಿಷ್ಟು ಫೋಟೋಗಳು ಈ ಒಂದು ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇದೆ. ಯಾರ್ಯಾರ ಜೊತೆ ಫೋಟೋ ಇದೆ ಗೊತ್ತಾ? ಸಿಎಂ ಬಸವರಾಜ ಬೊಮ್ಮಾಯಿ, ಅವರ ಪುತ್ರ ಭರತ್ ಬೊಮ್ಮಾಯಿ, ಸಚಿವರಾಗಿರೋ ಅಶೋಕ್, ಅವರೆಲ್ಲರ ಜೊತೆ ರವಿ ಇರೋ ಫೋಟೋಗಳು ವೈರಲ್ ಆಗಿದೆ. ಇನ್ನು ಸ್ಯಾಂಟ್ರೋ ರವಿ ಕಾಲ್ ಲಿಸ್ಟ್ ಅಲ್ಲಿ ಬಿಜೆಪಿಯ ವಿವಿಧ ಸಚಿವರುಗಳಿದ್ದಾರೆ. ಎಸ್ ಟಿ ಸೋಮಶೇಖರ್, ಸುಧಾಕರ್, ಆರ್ಗ ಜ್ಞಾನೇಂದ್ರ, ಸಾರಾ ಮಹೇಶ್, ಐಪಿಎಸ್ ಅಧಿಕಾರಿ ಜಿನೇಂದ್ರ ಕಾಂಗಾವಿ, ಅವರೆಲ್ಲರ ಜೊತೆ ಹಾಗಾದ್ರೆ ರವಿ ಸಂಪರ್ಕ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಸ್ಯಾಂಟ್ರೋ ರವಿ ಕಾಲ್ ಲಿಸ್ಟ್ ನಲ್ಲಿ ಬಿಜೆಪಿಯ ವಿವಿಧ ಸಚಿವರುಗಳ ಲಿಸ್ಟ್ಗಳು, ನಂಬರ್ಗಳು, ಕರೆಯ ಒಂದು ಮಾಹಿತಿಗಳೆಲ್ಲ ಕೂಡ ಲಭ್ಯ ಆಗಿದೆ. ಅದೆಲ್ಲದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ, ಸಚಿವ ಅಶೋಕ್ ಇವ್ರ ಜೊತೆ ಇರುವಂತಹ ಫೋಟೋಗಳು ವೈರಲ್ ಆಗಿದೆ. ಸೊ ಇದು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಯಾವ ರೀತಿ ಮುಳುವಾಗುತ್ತೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇದೇ ವ್ಯಕ್ತಿ, ಇದೇ ಆಸಾಮಿ ಮೈಸೂರಿನ ಕುಖ್ಯಾತ ರೌಡಿ ಸ್ಯಾಂಟ್ರೋ ರವಿ ಅಂತ, ಈತನ ಮೇಲೆ ಮೊದಲಿಗೆ ಬಂದಂತ ಆರೋಪ ಏನು ಅಂತಂದ್ರೆ, ಒಬ್ಬ ದಲಿತ ಮಹಿಳೆಯನ್ನ ಸುಮಾರು 2019 ರಿಂದ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆಕೆಯನ್ನ ಪುಸಲಾಯಿಸಿಕೊಂಡು, ಆಕೆಗೆ ವಂಚನೆ ಮಾಡಿ ಆಕೆಯನ್ನ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಬಂದಿದೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದ್ದೇ ತಡ ಒಂದೊಂದೇ ಪುರಾಣಗಳು ಬಯಲಾಗ್ತಾ ಹೋಗಿದೆ. ಯಾವ ರೀತಿಯಲ್ಲಿ ಅಂತಂದ್ರೆ, ಈತನ ಈ ತರ ಫೋಟೋಗಳು, ಒಂದಿಷ್ಟು ಜನ ಮಹಿಳಾ ಮಣಿಗಳ ಜೊತೆ ಇರೋ ಫೋಟೋಗಳು, ಅದ್ರ ಜೊತೆಗೆ ಈತನ ಎದುರುಗಡೆ ದುಡ್ಡಿನ ಕಂತೆ ರಾಶಿ ಇರುವಂತಹ ಫೋಟೋಗಳು, ಹಿರಿಯ ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸರು, ರಾಜಕಾರಣಿಗಳ ಮಕ್ಕಳು, ಇವ್ರ ಜೊತೆ ಇರೋ ಫೋಟೋಗಳೆಲ್ಲವೂ ಕೂಡ ಬಯಲಾಗ್ತಾ ಇದ್ದಂತೆ ಈಗ ಅನುಮಾನ ತಾರಕಕ್ಕೇರ್ತಾ ಇದೆ. ಹಾಗಾದ್ರೆ ಈತನಿಗೂ ಬಿಜೆಪಿ ಸರ್ಕಾರಕ್ಕೂ ಅಥವಾ ಬಿಜೆಪಿ ಸರ್ಕಾರದ ಪ್ರಮುಖ ರಾಜಕಾರಣಿಗಳಿಗೂ, ಒಂದಿಷ್ಟು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಏನು ಸಂಬಂಧ? ಇವೆಲ್ಲದರ ಬೆನ್ನಲ್ಲೇ ಒಂದಿಷ್ಟು ಆರೋಪಗಳು ಕೂಡ ಪ್ರತಿಪಕ್ಷಗಳಿಂದ ಕೇಳಿಬರ್ತಾ ಇದೆಯಲ್ಲ, ಅದು ಬಿಜೆಪಿಗೆ ಮುಳುವಾದಂತೆ ಕಾಣ್ತಾ ಇದೆ. ಎಸ್, ಗಮನಿಸ್ತಾ ಇದ್ದೀರಿ ನೋಡಿ, ಆರ್ ಅಶೋಕ್ ಅವರು ಯಾವ ರೀತಿಯಲ್ಲಿದ್ದಾರೆ. ಇದು ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ, ಅವ್ರ ಜೊತೆ ಇರುವಂಥ ಫೋಟೋ, ಅರ್ಗ ಜ್ಞಾನೇಂದ್ರ ಅವ್ರ ಜೊತೆ ಇರುವಂಥ ಫೋಟೋ. ಆದರೆ ಈ ವ್ಯಕ್ತಿಗೆ ಬಹಳ ಹೈ ಪ್ರೊಫೈಲ್ ಕಾಂಟ್ಯಾಕ್ಟ್ಗಳೆಲ್ಲ ಇತ್ತ. ಅವ್ರು ಕೂತ್ಕೊಂಡು ಮಾತನಾಡ್ತಾ ಇರೋದನ್ನು ನೋಡಿದ್ರೆ ಬಹಳ ಆತ್ಮೀಯತೆ ಅಥವಾ ಬಹಳ ಏನೋ ಒಂದು ಗಂಭೀರ ಸಮಾಲೋಚನೆ ಅಂತ ಅನಿಸದೇ ಇರೋದಿಲ್ಲ. ಹಾಗಾದ್ರೆ ಅಂಥ ಗಂಭೀರ ಸಮಾಲೋಚನೆ ಮಾಡುವಂಥ ಕೆಲಸ ಈ ಸ್ಯಾಂಟ್ರೋ ರವಿಗೂ ರಾಜ್ಯ ಸರ್ಕಾರದ ಸಚಿವರುಗಳಿಗೂ ಏನಿದೆ, ಏನು ಮಾತುಕತೆ ಇದೆ? ಹಾಗಾದರೆ ಕೇಳಿ ಬರ್ತಾ ಇರುವಂಥ ಆರೋಪಗಳೆಲ್ಲ ನಿಜಾನ? ಸ್ಯಾಂಟ್ರೋ ರವಿ ಹಾಗಾದರೆ ಬಿಜೆಪಿಯ ಪ್ರಮುಖರ ಜೊತೆ ಸೇರಿಕೊಂಡು
ತನ್ನ ತನಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ನ, ತನ್ನ ಅಕ್ರಮಗಳು ಅವ್ಯವಹಾರಗಳು ಬಯಲಾಗದೇ ಇರೋ ರೀತಿಯಲ್ಲೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ನ. ಎಫ್ಐಆರ್ ದಾಖಲಾಗ್ತಾ ಇದ್ದಂತ ಒಂದು ಆಡಿಯೋ ವೈರಲ್ ಆಯಿತು ಅಂತ ಹೇಳಿ ಹೇಳಿದ್ವಲ್ಲ, ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ, ಇಷ್ಟೆಲ್ಲ ಅನುಮಾನಗಳಿಗೆ ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಆಗಿರೋ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ಸ್ನೇಹಿತರೆ ಲಕ್ಷ್ಮೀನಾರಾಯಣ ಕೆಲಸ ಆಗ್ಬೇಕು. ಕೆಲಸ ಆಗ್ಬೇಕು, ನನ್ನ ಹತ್ರ ಬೇರೆಯವ್ರ ತರ ಮಾತಾಡಕ್ ಹೋಗ್ಬೇಡಿ. ಕೆಲಸ ಆಗ್ಬೇಕು, ನಾನ್ ನಿಮ್ಗೆ ಸಾರ್ ಅಂತ ಮಾತಾಡ್ತಾ ಇದೀನಿ, ನಿಮ್ ಬಾಯಿ ಸಾರ್ ಅಂತ ಬರ್ಬೇಕು. ನಾನ್ ಸಿ ಎಂ ಗೆ ಒಂದಿದೀನಿ, ನಾನ್ ಮಾತಾಡೋದ್ ಅರ್ಥ ಮಾಡ್ಕೊಳ್ರಿ. ಸಿ ಎಂ ನನಗೆ ಮಾತಾಡ್ತಾರೆ, ನೀವೇನ್ರಿ ಕಾಲೇಜ್ ಡಿ ಎಸ್ ಪಿ ನೀವು ರೀ? ಸಾರಿ ಸಾರಿ ಕೆಲಸ ಮಾಡ್ಕೊಡ್ತೀನಿ, ಬನ್ರಿ. ನೀವು ಬನ್ನಿ, ಕುಮಾರಕೃಪದಲ್ಲಿ ಇರ್ತೀನಿ, ಬನ್ನಿ. ಕುಮಾರಕೃಪಾಗ ಎಷ್ಟು ಸಲ ಇರ್ತೀನಿ, ಬನ್ರಿ. ಹೇಳಿ ಸರ್. ನಮಸ್ಕಾರ, ಲಕ್ಷ್ಮೀನಾರಾಯಣ ತರ್ತೀನಿ. ಹೇಳಿ, ಮಾತಾಡಿ. ನಮ್ಮ ರಫಿ ನಂಬರ್ ಕೊಟ್ರು ನಿಮ್ದು. ಹೇಳಿ ನೀವು ಯಾವ ಬ್ಯಾಚ್ ಸರ್? ನೀವು ನೈಂಟಿ ಸಿಕ್ಸ್ ಅಂದ್ರೆ ನಮ್ ರಫಿ ಚಿಂತನು ನೀವು 2 ವರ್ಷ ಸೀನಿಯರ್. ಸೀನಿಯರ್